ವೆಲ್ಕಮ್ ಟು ಬ್ಯಾಕ್ ಸವಾರ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೇನಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿಗೆ ನಮ್ಮ ಮನೆಯವ್ರ ಹಬ್ಬ ಮಾಡಿ 8 ದಿನ ಆಯಿತು. ಇವತ್ತು ಮರುಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಊರಿಗೆ ಹೋಗಬೇಕು, ಅತ್ತೆ ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ಫೈನಲಿ ಸ್ನಾನ ಮಾಡಿಕೊಂಡು ಪ್ರಸಪ್ಪಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಆ ತಿಂಡಿ ತಿನ್ಕೊಂಡು ರೆಡಿ ಆಗಿದ್ದೀನಿ. ಹಸ್ಬೆಂಡು ಮತ್ತು ಮಗ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋದರು. ಹಸ್ಬೆಂಡ್ ಜೊತೆ ಮಗನೂ ಕೂಡ ಹೊರಟಿದ್ದ. ಅವ್ರು ಬಂದ ತಕ್ಷಣ ಅವ್ರಿಗೂ ಕೂಡ ತಿಂಡಿ ಹಾಕೊಟ್ಬಿಟ್ಟು ಫೈನಲಿ ನಾವು ಹೊರಡ್ತೀವಿ. ಯಾವ ಥರ ಮರುಪೂಜೆ ಮಾಡ್ತೀವಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಅವ್ರಿಗೆ ತಿಂಡಿ ಹಾಕೊಟ್ಬಿಟ್ಟು ಹೊರಡೋಣ. ಫೈನಲಿ ಹಸ್ಬೆಂಡು ಮತ್ತು ಮಗ ಇಬ್ಬರು ಬಂದು ಪ್ರೆಶಪ್ ಆಗಿ ಸ್ನಾನ ಗಿನ ಮಾಡಿಕೊಂಡು ತಿಂಡಿ ತಿಂತಿದ್ದಾರೆ. ಮಗ ಹೋಗಿ ಬಟ್ಟೆ ಇಕ್ಕೊಳು ಅಂತಂದರೆ, ಇಲ್ಲ ನಾನು ತಿಂಡಿ ತಿನ್ಕೊಂಡು ಬಟ್ಟೆ ಇಕ್ಕೋತೀನಿ ಅಂತ ಹಂಗೆ ತಿಂತಿದ್ದ. ನಾನಿವತ್ತು ತಿಂಡಿಗೆ ದೋಸೆ ಮಾಡಿದ್ದೆ. ನನ್ನ ಮನೆಗೆ ತುಂಬ ಫೇವ್ರೆಟ್ ಇದು. ದೋಸೆ, ಇಡ್ಲಿ, ಚಪಾತಿ, ಪೂರಿ ಅಂದರೆ ದಿನ ಕುಟ್ರು ಕೂಡ ತಿಂತಾನೆ. ಆದರೆ ಅನ್ನದ ಐಟಮ್ ಊಟ ಮಾಡು ಅಂದರೆ ಮಾತ್ರ ಊಟ ಮಾಡಲ್ಲ. ಬಾತು ಬಿಸಿ ಬಿಸಿಯಾಗಿರಬೇಕು ಮಾಡಿಕೊಟ್ರೆ. ತರಕಾರಿ ಬಾತ್ ಎಲ್ಲ ಇಷ್ಟ ಆಗಲ್ಲ, ಬಟಾಣಿ ಬಾತ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅನ್ನದ ಐಟಮ್ ಮತ್ತು ಮಗಳು ಮಗ ಇಬ್ಬರೂ ತಿನ್ನಲ್ಲ. ಅದಕ್ಕೆ ವಾರದಲ್ಲಿ ಜಾಸ್ತಿ ಅನ್ನದ ಐಟಮ್ಮು ಮಾಡಲ್ಲ. ಬರೀ ಚಪಾತಿ, ಪೂರಿ, ದೋಸೆ, ಸಾವಿಗೆ, ಅವಲಕ್ಕಿ ಅಂತ ಮಾಡ್ತೀನಿ. ಅವಲಕ್ಕಿ ಅಂತೂ ನನ್ನ ಮಗಳಿಗೆ ಇಷ್ಟನೇ ಆಗಲ್ಲ, ಅದಕ್ಕೆ ಅದು ರೇರು ಮಾಡೋದು. ಬಟ್ ನಮಗೆಲ್ಲ ಇಷ್ಟ, ಬಿಸಿ ಬಿಸಿಲು ತಿನ್ಕೋತೀವಿ, ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಫೈನಲಿ ಅವರು ಕೂಡ ನಾಷ್ಟ ಮಾಡಾಯಿತು. ನಾಷ್ಟ ಮಾಡ್ಕೊಂಡು ನಾವು ಕೂಡ ಮನೆಯಿಂದ ಬೀಗಿಗೆಲ್ಲ ಹಾಕ್ಕೊಂಡು ಲಾಕ್ ಎಲ್ಲ ಮಾಡಿಕೊಂಡು ಹೊರಟೋ. ಇವತ್ತು ಕಾರಲ್ಲಿ ಹೋಗೋಣ ಅಂತ ಹೇಳಿದ್ರು, ಬೇಡ ಬೇಗನೆ ಪೂಜೆ ಮಾಡ್ಕೊಂಡು ಬರ್ತೀವಲ್ಲ ನಡೆಯೋದು ಸ್ಕೂಟರ್ಲ್ಲಿ. ಫೈನಲಿ ಕೆರೆ ಹತ್ರ ಬಂದು ಈಗನ್ನ ಟಮಟೆ ಎಲ್ಲ ಸಾ ತಗೊಂಡು ಬಟ್ಕೊಂಡು ನೀಟಾಗಿ ಯಾವ ಥರ ಪೂಜೆ ಮಾಡಿದ್ರು ಅದೇ ಥರ ಪೂಜೆ ಮಾಡಿದ್ರೆ ಸಿಂಪಲಾಗಿ ಮರುಪೂಜೆ ಮಾಡ್ತೀವಿ. ಟೆಮಿಟೊ ಕೂಡ ಕಲಸಿ ಹಣ್ಣುಕೆ ಎಲ್ಲ ಪೂಜೆ ಮಾಡಿಸ್ತೀವಿ. ಕೋಳಿ ಕುಯ್ಯೋರು ಕೋಳಿ ಕುಯ್ಕೋತಾರೆ, ಮರಿ ಕುಯ್ಯೋರು ಮರಿ ಕುಯ್ಕೋತಾರೆ. ನೀಟಾಗೆಲ್ಲ ಪೂಜೆ ಮಾಡ್ತಿದ್ದಾರೆ ಅಂದರೆ, 3 ಕಲ್ಲನ್ನು ಮಡಗಿ ದೇವ್ರ ರೂಪದಲ್ಲಿ ಅಷ್ಟ ಕುಂಕುಮ ಎಲ್ಲನ ಹಾಕಿ ಅದಕ್ಕೆ ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡಿ ಈ ಥರ ಮಾಡ್ತೀವಿ ದಂಡು ಮಾರಮ್ಮ ಅಂತ. ಈ ಕಡೆ ಸೈಡು ಕೋಳಿ ಇಟ್ಕೊಂಡು ಮಕ್ಕಳೆಲ್ಲ ಆಲ್ಮೋಸ್ಟ್ ಬಲಿ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಗಂಡಸರು ಪೂಜೆ ಎಲ್ಲ ಮಾಡಾದ್ಮೇಲೆ ಹೆಂಗಸರುಗಳು ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಿದ್ದಾರೆ. ಫೈನಲಿ ಪೂಜೆ ಎಲ್ಲ ಮುಗೀತು. ಕುರಿ ಬಲಿ ಕೊಡೋರು ಬಲಿ ಕೊಟ್ಕೊಂಡು, ಕೋಳಿ ಕುಯ್ಯೋರು ಕೋಳಿ ಕುಯ್ಸ್ಕೊಂಡು ಹೋಗ್ತಿದ್ದಾರೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅದಾದಮೇಲೆ ನಾವು ಕೂಡ ಮನೆಗೆ ಬಂದು ಬಾಬ ಕೋಳಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಕ್ಲೀನ್ ಮಾಡ್ಕೊಂಡು ಮನೆಗೆ ತಂದು, ಮಕ್ಕಳು ಚಿಕನ್ ಐಟಮಲ್ಲಿ ಸಾಂಬಾರ್ ಐಟಮ್ನ ಊಟ ಮಾಡಲ್ಲ, ಅದಕ್ಕೋಸ್ಕರ ಅವ್ರು ಕೇಳ್ದಂಗೆ ಪಲಾವು ಮತ್ತು ಗ್ರೇವಿ ಆಗಿರ್ಬೋದು ಕಬಾಬ್ ಆಗಿರೋದು ಮಾಡ್ಕೊಳ್ತೀನಿ. ಯಾಕೆಂದರೆ ಅವ್ರು ಇಷ್ಟಪಡೋದು ಮಾಡಿಕೊಂಡ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ, ನಾವೇನಾದರೂ ಬೇರೆ ಥರ ಮಾಡಿದ್ರೆ ತಿನ್ನೋದೇ ಇಲ್ಲ, ಅದ್ರಲ್ಲಿ ನನ್ನ ಮಕ್ಕಳಂತೂ ತಿನ್ನೋದೇ ಇಲ್ಲ. ಅದಾದಮೇಲೆ ಮಸಾಲೆ ಐಟಮ್ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡೆ. ಕುಕ್ಕರನ್ನು ಒಂದು ಗ್ಯಾಸನ್ನು ಹಚ್ಚಿ ಅದಕ್ಕೆ ಕುಕ್ಕರ್ ಮಡಗಿ ಮಟನ್ನ ಕೂಡ ಬೇಯಿಸ್ಕೊಳ್ತಿದ್ದೀನಿ. ಇಲ್ಲಿ ಇನ್ನೊಂದು ಸೈಡು ಮಗಳು ಕೂಡ ಹೆಲ್ಪ್ ಮಾಡ್ಕೊಳ್ತಾ ಇದ್ದಾಳೆ. ಕಾಯಿ ತುರಿಬೇಕಾದ್ರೆ ಒಂಚೂರು ಮಿಸ್ ಆಗಿ ಕೈ ಏಟಾಯಿತು ಅಂತ ಅವಳೆ ಕಾಯಿಲ್ಲ ತುರ್ಕೊಳ್ತಿದ್ದಾಳೆ. ಕಬಾಬ್ ಎಲ್ಲ ಅವಳೆ ನೀಟಾಗಿ ಕಲಿಸ್ಕೊಳ್ತಿದ್ದಾಳೆ. ಈ ಥರ ಹೆಣ್ಮಕ್ಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ, ಹೆಲ್ಪ್ ಮಾಡ್ಕೊಳ್ತಾರ ಅಂತ. ಇನ್ನೊಂದು ಸೈಡು ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆ ಐಟಮ್ಗೆಲ್ಲ ರುಬ್ಕೊಳ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ನನಗಂತೂ. ಏನಾದರೂ ಒಂಚೂರು ನೋವಾಗ್ಬಿಟ್ರೆ ಸಾಕು, ನನ್ನ ಮಗಳು ಅಮ್ಮ ನಾನು ಮಾಡ್ಕೊಡ್ತೀನಿ ಕೊಡು, ನಾನು ಮಾಡ್ಕೊಡ್ತೀನಿ ನೀವು ಕೂತ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಅಂತ ಅಂತಾರೆ. ಸುಮ್ಮನೆ ಹೇಳಲ್ಲ ದೊಡ್ಡವರು, ಹೆಣ್ಮಕ್ಳು ಮನೇಲಿದ್ದರೆ ಗೃಹ ಲಕ್ಷ್ಮಿನೇ ಇದ್ದಂಗೆ ಅಂತ. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಅದಾದಮೇಲೆ ಪಲಾವ್ಗೂ ಕೂಡ ಐಟಮ್ ಈರುಳ್ಳಿ, ಟೊಮೊಟೊಣ್ಣು, ಹಸಿಮೆಣಸಿಕಾಯಿ ಎಲ್ಲ ಕುಯ್ಕೊಟ್ಟು ಕುದುರದೆಲ್ಲ ಐಟಮ್ ಎಲ್ಲ ಕಸ ಎಲ್ಲ ಎತ್ತಿ ನೀಟಾಗಿ ಒರೆಸ್ಕೊಳ್ತಿದ್ದಾಳೆ. ಇನ್ನೊಂದು ಸೈಡು ನಾನಿಲ್ಲಿ ಚಾಪೀಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಮೊದಲೇ ಹೇಳಿದ್ನಲ್ಲ,
ಮೊದಲೇ ಹೇಳ್ದಂಗೆ ಅವ್ರಿಗೆ ಚಾಪೀಸು ಕಬಾಬು ಆಗಿರ್ಬೋದು ಎಲ್ಲ ಮಾಡಿಕೊಂಡ್ರೆ ಇಷ್ಟಪಡ್ತಾ ತಿಂತಾರೆ. ಇನ್ನೊಂದು ಸೈಡು ಮಟನ್ ಸಾಂಬಾರು ಕೂಡ ರೆಡಿ ಆಗಿತ್ತು. ನಮ್ಮ ಹಸ್ಬೆಂಡ್ಗೆ ಮಟನ್ ಸಾಂಬಾರು ಅಂದರೆ ಇಷ್ಟ, ಅದಕ್ಕೋಸ್ಕರ ಮಟನ್ ತಂದಾಗ ಯಾವ ಚಿಕನ್ ತಂದಾಗ ಮಟನ್ ತರ್ತೀವಿ. ಇನ್ನೊಂದು ಸೈಡು ಪಲಾವ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಅಂದರೆ ಹಸ್ಬೆಂಡು ಮಕ್ಕಳು ಏನು ಕೇಳ್ತಾರೆ ಅದನ್ನು ಮಾಡ್ಕೊಡ್ತೀನಿ, ಇಷ್ಟಪಟ್ಟು ತಿಂತಾರೆ. ಕಬಾಬು ಯಾವಾಗಲೂ ಕೇಳ್ತಾ ಇರ್ತಾರೆ ನನ್ನ ಮಗ, ಅದಕ್ಕೋಸ್ಕರ ನಾನು ಚಿಕನ್ ತರಿಸಿದಾಗ ಕಬಾಬ್ ಮಾಡೇ ಮಾಡ್ತೀನಿ. ಅಪರೂಪ ನಾನು ಕಬಾಬ್ ಮಾಡ್ತೇನೆ ಇರೋದು, ಯಾಕೆಂದರೆ ಅವನು ಕಬಾಬು ಪಲಾವ್ ಬಿಟ್ಟರೆ ಇಬ್ಬರು ಮಕ್ಕಳು ಅಷ್ಟೇ ಬೇರೆ ಐಟಮ್ ಇಷ್ಟಪಟ್ಟು ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಅವ್ರು ಕೇಳಿದ್ದು ಮಾಡ್ಕೊಡ್ತೀನಿ. ಇನ್ನೊಂದು ಸೈಡು ಪಲಾವ್ ಕೂಡ ರೆಡಿ ಆಯಿತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಪಲಾವು ಕೂಡ ಸೂಪರಾಗಿತ್ತು, ತುಂಬ ಉಡುಡುತ್ತಾಗಿ ನೀಟಾಗಿ ಚೆನ್ನಾಗಿ ಬಂದಿತ್ತು. ಅವರು ಅಂದರೆ ಹಸ್ಬೆಂಡಿಗೆ ಮುದ್ದೆ ಇಷ್ಟ, ಬಟ್ ಮುದ್ದೆ ಮಾಡಿಕೊಡು ಅಂತ ಕೇಳ್ತಾರೆ. ಬಟ್ ಪಲಾವ್ ಮಾಡ್ತಾ ಇದ್ನಲ್ಲ ಅದಕ್ಕೆ ಬೆಳಿಗ್ಗೆ ಅಥವಾ ಮಾರ್ನಿಂಗ್ ಮಧ್ಯಾಹ್ನ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಡು ಅಂತ ಹೇಳಿದ್ರು. ಅಂದರೆ ಅಷ್ಟೇನು ಹಿಂಸೆ ಮಾಡಲ್ಲ, ಆಯಿತು ಯಾವುದಾದ್ರು ಮಾಡಿಕೊಡು ಅಂತ ಹೇಳ್ತಾರೆ ಹಸ್ಬೆಂಡು. ಮಕ್ಕಳು ತುಂಬ ಆಟ, ನನಗಿದೇ ಬೇಕು ಅಂತ, ಯಾಕೆಂದರೆ ಅವ್ರು ಕೇಳಿದ್ದು ಇಷ್ಟಪಟ್ಟು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಇಲ್ಲ ಅಂದರೆ ತುರುಕ್ಬೇಕು ನಾವೇ, ಇಲ್ಲ ಅಂದರೆ ನಾವೇ ಹಿಂಸೆ ಮಾಡಿ ತಿನ್ನಿಸ್ಬೇಕಾಗುತ್ತೆ. ಅದಾದಮೇಲೆ ನಾನು ಕೂಡ ಫೈನಲ್ಲಿ ಅವರಿಗೆಲ್ಲ ಹಾಕೊಬಿಟ್ಟು ನಾನು ಕೂಡ ಫೈನಲಿ ಊಟಕ್ಕೆ ಕೂತ್ಕೊಂಡೆ. ಊಟ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಹಸ್ಬೆಂಡು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಡ್ ಹಾಕೊಂಡು ಫಾಲೋ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.